ಶ್ರೀ ಯೋಗ ನರಸಿಂಹ ದೇವಾಲಯವು ತುಮಕೂರು ಜಿಲ್ಲೆಯ ಕರಿಗಿರಿ ಕ್ಷೇತ್ರದ ದೇವರಾಯನ ದುರ್ಗದಲ್ಲಿದೆ. ಶ್ರೀ ಯೋಗ ನರಸಿಂಹ, ಅಬ್ಬಬ್ಬ, ಹೆಸರು ಕೇಳಿದರೆ ಸಾಕು, ಈ ದೈವ ಶಕ್ತಿ ಎಂತ ಅಪಾರವಾದದ್ದು ಎಂದು ತಿಳಿಯುತ್ತದೆ. ದೇವರಾಯನ ದುರ್ಗದಲ್ಲಿ ಹಲವಾರು ದೇವರುಗಳ ದೇವಾಲಯವಿದೆ. ಭೋಗ ನರಸಿಂಹ, ಭೋಗ ಲಕ್ಷ್ಮೀ ನರಸಿಂಹ, ಆಂಜನೇಯ ಸ್ವಾಮಿ ದೇವಾಲಯ. ದೇವರಾಯನ ದುರ್ಗದ ಬೆಟ್ಟದ ತುದ್ದ ತುದಿಯಲ್ಲಿ ಯೋಗ ನರಸಿಂಹನು ಮಾಡುತ್ತಿರುವ ಪುಣ್ಯ ಪವಾಡಗಳು ಒಂದ ಎರಡ. ಯೋಗ ಇಲ್ಲದವರಿಗೆ ಯೋಗ ಪ್ರಾಪ್ತಿ ಮಾಡುತ್ತಿದ್ದಾನೆ ಈ ಯೋಗ ನರಸಿಂಹ ಸ್ವಾಮಿ. ಅದೆಂತದ್ದೇ ಕಷ್ಟವಿರಲಿ, ಶ್ರೀ ಯೋಗ ನರಸಿಂಹನನ್ನು ಜಪಿಸಿದರೆ ಕಷ್ಟಗಳು ಮಾಯ. ಇಲ್ಲಿನ ದೇವರಿನ ಮತ್ತೊಂದು ಅಚ್ಚರಿ ಪಡುವ ವಿಶೇಷವೇನೆಂದರೆ ಶ್ರೀ ಯೋಗ ನರಸಿಂಹನ ವಿಗ್ರಹದ ಬೆಳ್ಳಿ ಕವಚ ಹಾಗೂ ತೀರ್ಥ ನೀಡುವ ಬೆಳ್ಳಿ ಬಟ್ಟಲು. ಜಗತ್ರಕ್ಷಕನಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯು ನೀಡಿರುವುದು ಪ್ರಮುಖ ವಿಶೇಷ. ಇಲ್ಲಿನ ಪೂಜೆ ಹಾಗೂ ಮಹಿಮೆಯ ಬಗ್ಗೆ ಇಲ್ಲಿನ ಹಿರಿಯ ಅರ್ಚಕರು ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಿದ್ದಾರೆ. ಕೇಳೋಣ ಬನ್ನಿ ಸ್ನೇಹಿತರೆ. ಓಂ ರಾಮಾನುಜತಗಾಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀ ವೆಂಕಟನಾಥಾರ್ಗಂ ವಂದೇ ವೇದಾಂತ ದೇಶಿಕಂ ಲಕ್ಷ್ಮೀನಾಥಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂ ಪರ್ಯಂತ ಗುರು ಪರಂಪರಾಂ. ಇಲ್ಲಿ ಎಲ್ಲ ಹಬ್ಬಗಳಲ್ಲೂ ವಿಶೇಷ ಪೂಜೆ ಇರುತ್ತೆ. ರಥೋತ್ಸವ ಒಂದು ಫಾಲ್ಗುಣ ಮಾಸದಲ್ಲಿ ಕಾಮನ ಹಬ್ಬ ಆಗುತ್ತಲ್ಲ, ಅವಾಗ 15 ದಿನ ರಥೋತ್ಸವದ ಕಾರ್ಯಕ್ರಮ ಇರುತ್ತೆ. ಹೋಳಿ ಹಬ್ಬದ ದಿನ ಪುಬ್ಬ ನಕ್ಷತ್ರದಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಇನ್ನು ಎಲ್ಲ ಹಬ್ಬಗಳಲ್ಲೂ ವಿಶೇಷ ಪೂಜೆ ಇರುತ್ತೆ. ಇದು ಈಗ ಧಾರ್ಮಿಕ ದತ್ತಿ ಇಲಾಖೆ ಸೇರಿದೆ ಮುಂಚೆಯಿಂದಲೂ, ಅದರಿಂದ ಎಲ್ಲ ನಡೀತಾ ಇದೆ. ಮತ್ತು ಭಕ್ತಾದಿಗಳು ಸುಮಾರು ಜನ ಬರ್ತಾರೆ, ಇದಕ್ಕೆ ನಡ್ಕೊಳ್ಳೋಂಥವ್ರು ಇದ್ದಾರೆ. ಈ ದೇವರಿಗೆ ಇಷ್ಟು ಇಂಥ ಏಳ್ರಾಡ್ ಶನಿ ಇರೋರು, ಪಂಚಮ ಶನಿ ಇರೋರು, ಅಷ್ಟಮ ಶನಿ ಇರೋರು ಹೆಚ್ಚಾಗಿ ನೆಟ್ಕೊಂಡ್ರೆ ಆ ದೋಷ ಎಲ್ಲ ಪರಿಹಾರ ಆಗತ್ತೆ ಅಂತಬಿಟ್ಟು, ವಿಷ್ಣು ಸಹಸ್ರ ಪಾರಾಯಣ ಮಾಡಿಸಿದ್ರೆ ಪರಿಹಾರ ಆಗತ್ತೆ ಅಂತಬಿಟ್ಟು, ರಾಹು ಕೇತು ದೋಷ ಇರೋರಿಗೆ ಎಲ್ಲ ಗ್ರಹ ದೋಷಗಳು ನಿವಾರಣೆ ಆಗತ್ತೆ ಅಂತಬಿಟ್ಟು, ಮದುವೆ ಆಗದಿರೋರಿಗೆ, ಮಕ್ಕಳಾಗದೇ ಇರೋರಿಗೆ ಈ ಥರ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡು ಅವರ ಪ್ರಾರ್ಥನೆ ಮೇಲೆ ಈಡೇರಿಕೆಗಳಾಗತ್ತೆ ಅಂತಬಿಟ್ಟು ದೇವರು ಅನುಗ್ರಹ ಮಾಡ್ತಾರೆ ಅಂತಬಿಟ್ಟು ಇಲ್ಲಿ ಪ್ರತೀತಿ ಅನುಭವನೂ ಇದೆ. ಇಲ್ಲಿ ಎದುರಿಗೆ ವೈರ್ಲೆಸ್ ಟಿವಿ ಹತ್ರ ಧನುಸ್ ತೀರ್ಥ ಅಂತ ಅಂದ್ಬಿಟ್ಟಿದೆ. ಅದು ರಾಮ ಲಕ್ಷ್ಮಣ ವನವಾಸ ಬಂದಾಗ ಲಕ್ಷ್ಮಣ ನೀರಿಗೋಸ್ಕರ ಬಿಲ್ಲಲ್ಲಿ ತೆಗೆದಿರೋದು ಅಂತ, ಅದನ್ನು ಬಿಲ್ಲಿಂದೊಣೆ ಧನುಸ್ ತೀರ್ಥ ಲಕ್ಷ್ಮಣ ತೀರ್ಥ ಅಂತ ಕರೀತಾರೆ. ಹಿಂದೆ ರೋಡ್ ಮಾಡ್ಬೇಕಾದ್ರೆ ಸ್ವಲ್ಪ ಮಣ್ಣು ಕಲ್ಲು ಬಿದ್ದಿದ್ದು ಹಾಳಾಗ್ಬಿಟ್ಟಿದೆ, ಈಗ ಏಕ ಬಾಣುತ್ತರ ಹಳ್ಳ ಇದೆ, ಅದು ಬಿಲ್ಲಿಂದೊಣೆ ಧನುಸ್ ತೀರ್ಥ ಲಕ್ಷ್ಮಣ ತೀರ್ಥ ಅಂತ ಕರೀತಾರೆ. ಅದರ ಪಕ್ಕದಲ್ಲಿ ಒಂದು ಸಣ್ಣ ಬಂಡೆ ಗುಹೆ, ಆ ಜಾಗದಲ್ಲಿ ರಾಮ ಲಕ್ಷ್ಮಣ ಸೀತಾ ಉದ್ಭವ ಆಗಿರೋ ಜಾಗ, ಅಲ್ಲಿ ಕಾಕಾಸುರನ ಸಂತ ಉಂಟು ಕ್ಷೇತ್ರ, ಕರಿಗಿರಿ ವೈಭವದಲ್ಲಿ ಇಡುತ್ತೆ, ಕೆಲವು ಕಡೆ ಬೇರೆ ಕಡೆ ಆಗಿದೆ ಅಂತ ಹೇಳ್ತಾರೆ. ದೂರ್ವಾಸದೇವರನ್ನ ನೋಡೋದಕ್ಕೆ ಬಂದಾಗ ಅಲ್ಲಿ ಪ್ರತಿಷ್ಠೆ ಮಾಡಿದ್ರು ಅಂತ, ಅಲ್ಲಿ ವಿಶೇಷ ಉತ್ಸವ ಮಹೋತ್ಸವಗಳ ಸಿಂಹ ಅಂತ ಕರೀತಾರೆ. ಪ್ರತಿನಿತ್ಯ ದೇವಸ್ಥಾನ ಬಾಗಿಲಿಗೆ 9:30 ತೆಗಿತೀವಿ, 10 ಗಂಟೆಗೆ ಅಭಿಷೇಕ ಇರುತ್ತೆ, 12 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ, ಮತ್ತು ಅದಾದ ನಂತರ ಸಂಜೆ 5 ಗಂಟೆವರೆಗೂ ಧರ್ಮದರ್ಶನ ಇರುತ್ತೆ. ಸಾಯಂಕಾಲ 5:00 to 5:30 ನಿತ್ಯ ಸಂಜೆ ನಿತ್ಯ ಆರಾಧನೆ, ಆಮೇಲೆ ಮಹಾಮಂಗಳಾರತಿ ಇದಾಗಿ ಬಾಗಿಲಿಗೆ, ಆಮೇಲೆ ಹಬ್ಬಗಳಲ್ಲೂ ವಿಶೇಷ ದಿನಗಳಲ್ಲಿ ಬೇಗ 8 ಗಂಟೆಗೆ ತೆಗೆಯುತ್ತೆ, ಸಂಜೆ 6 ಗಂಟೆಗೆ ಆಗುತ್ತೆ.